ಅದನ್ನು ಮಾಡ್ತೀನಿ. ಅವ್ರ ಜನಸಂಖ್ಯೆ 17.15 ಇದೆ. ಪರಿಶಿಷ್ಟ ವರ್ಗದವರದು 3% ಇದೆ. ಈಗ ಅವ್ರ ಜನಸಂಖ್ಯೆ 7% ಇದೆ. 7% ಮಾಡ್ತೀವಿ. ಸೊ ಇದನ್ನ 9th ಶೆಡ್ಯೂಲ್ ಸೇರಿಸ್ತೀವಿ. ದೇರ್ ಕೆನಾಟ್ ಬಿ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್. ಅದನ್ನು ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದವರು ರಿಜೆಕ್ಟ್ ಮಾಡಿದಾರ, ಇವರು ರಾಜ್ಯ ಸರ್ಕಾರ ಮಾಡಿದಾರಲ್ಲ, ನಾಗಮೋಹನ್ ದಾಸ್ ಅವರ ವರದಿ ಆಧಾರದ ಮೇಲೆ ಮಾಡಿದಾರಲ್ಲ, ಅದನ್ನು ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಸೊ ಅದರಿಂದ ನಾವು ಯಾವಾಗಲೂ ಕೂಡ ಸಂವಿಧಾನ ಏನು ಹೇಳ್ತದೆ ರಿಸರ್ವೇಷನ್ ಬಗ್ಗೆ ಅದರಂತೆ ನಾಡ್ಕೊಳ್ಳೋ. ಎಲ್ಲ ಶೋಷಿತ ವರ್ಗದ ಜನರಿಗೆ ಯಾರು ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರಲ್ಲ, ಎಲ್ಲ ಜನರಿಗೂ ಕೂಡ ನ್ಯಾಯ ಕೊಡಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅವರು ಮುಖ್ಯವಾಗಿ ಬರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಸೊ ಹಾಗಾಗಿ ಇವರೆಲ್ಲರಿಗೂ ಮೀಸಲಾತಿ ಕೊಡ್ತಕ್ಕಂಥದ್ದನ್ನು ಮಾಡ್ತೇವೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದುಳಿದ ಜಾತಿಗಳು ಸರ್ವೆ, ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಗಳ ಬಗ್ಗೆ ಸರ್ವೆ ಮಾಡಲಿಕ್ಕೆ 168 ಕೋಟಿ ರೂಪಾಯಿಗಳು ಕೊಟ್ಟು ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ಮಾಡುವ. ನಾನು ಮುಖ್ಯಮಂತ್ರಿ ಆಗಿರುವಾಗ ರಿಪೋರ್ಟ್ ಕೊಡಲಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ತಗಳಕ್ಕೆ ಹೋಗ್ಲಿಲ್ಲ ಕುಮಾರಸ್ವಾಮಿ. ಈಗ ಪೆಂಡಿಂಗ್ ಇದೆ ಶಾಶ್ವತ ಹಿಂದುಳಿದ ಆಯೋಗಗಳ. ನಿಮ್ಗೆ ನನ್ನ ಪರಿಸ್ಥಿತಿನೇ ಗೊತ್ತಿರೋದ್ರೆ ನಾನು ಏನ್ ಮಾಡೋದು? ಪ್ರಿಫರೆನ್ಸ್ ಅಂಡ್ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತೀನಿ? ನಾನು ಆರ್ಥಿಕವಾಗಿ ಹೆಂಗಿದ್ದೀನಿ? ನಾನು ವಿದ್ಯೆ ಮಾಡ್ಕಲ್ತಿದ್ದೀನಾ ಇಲ್ವಾ? ನಾನು ಉದ್ಯೋಗ ಸಿಕ್ಕಿದೆಯೇ ಇಲ್ವಾ? ನನಗೆ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆಯೇ ಇಲ್ವಾ ಗೊತ್ತಾಗ್ಬೇಕಲ್ಲ. ನೀವು ಪ್ರಿಫರೆನ್ಸ್ ಅಂಡ್ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅನ್ಲೆಸ್ ಯು ನೋ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಗೊತ್ತಿಲ್ಲದ್ರೆ ನೀವು ಕಾರ್ಯಕ್ರಮ ಕೊಡಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಈ ರಿಪೋರ್ಟ್ ಅನ್ನು ನಾವು ಬಂದ ತಕ್ಷಣ ಅದನ್ನ ತಗೊಂಡು ಅದರ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ SCP TSP ಕಾಯ್ದೆ ಇದೆಯಲ್ಲ, ಅದರಲ್ಲಿ ಒಂದು ಸೆಕ್ಷನ್ ಇದೆ 7D ಅಂತ, 7D ಅಂತ, ಅದು ದುರುಪಯೋಗ ಆಗ್ತದೆ. ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು ಅದನ್ನು. ಎಲ್ಲೆಲ್ಲೋ ಈಗ ನೀರಾವರಿಗೆಲ್ಲ ಖರ್ಚು ಮಾಡ್ಬಿಡೋದು, ಏ ಅಲ್ಲಿ ದಲಿತರು ಇದಾರಪ್ಪ ಅದಕ್ಕೋಸ್ಕರವಾಗಿ ಅವ್ರಿಗೂ ಖರ್ಚು ಮಾಡಿದೀವಿ, ಕುಡಿಯೋ ನೀರಿನ ಖರ್ಚು ಮಾಡ್ಬಿಡೋದು, ರಸ್ತೆಗಳ ಮಾಡಕ್ ಖರ್ಚು ಮಾಡ್ಬಿಡೋದು, ಬ್ರಿಡ್ಜ್ ಮಾಡ ಅಲ್ಲಿ ದಲಿತರು ತಿರುಗಾಡ್ತಾರಪ್ಪ. ಈ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ. ಅದಕ್ಕೆ ಆ 7D ರದ್ದು ಮಾಡಿಬಿಡ್ತೀವಿ ನಾವು. ನಾವೇನು ಹಣ ಇಡ್ತೀವಿ SCP TSP ಜನರಿಗೆ ಅದು ಸಂಪೂರ್ಣವಾಗಿ ಖರ್ಚು. ಆಮೇಲೆ ಸಾವಿತ್ರಿಪುರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಅದೇನಪ್ಪ ಅಂತಂದ್ರೆ 6ನೇ ತರಗತಿಯವರಿಗೆ ಪ್ರತಿ ವಿದ್ಯಾರ್ಥಿಗೆ 150 ರೂಪಾಯಿ ಕೊಡೋದು. 6ನೇ ತರಗತಿಯಿಂದ 10ನೇ ತರಗತಿಯವರಿಗೆ 300 ರೂಪಾಯಿ ಕೊಡೋದು. ಇದು ಕಾರಣ ಯಾಕಪ್ಪ ಅಂತಂದ್ರೆ ಬಹಳ ಜನಕ್ಕೆ ಸಮವಸ್ತ್ರ ತಗೊಳಕ್ಕಾಗಲ್ಲ, ಶೂ ತಗೊಳಕ್ಕಾಗಲ್ಲ, ಶಾಲೆಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಇದನ್ನು ಮಾಡಬೇಕು ಅಂತ ಮಾಡಿದ್ವಿ. ನಾನು ಹಿಂದೆ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಪಾಸ್ ಕೊಟ್ಟಿದ್ದೆ ಕಾಲೇಜ್ ಶಾಲೆಗೆ ಹೋಗ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ. ಈ ಸಾರಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಫ್ರೀ ಪಾಸ್ ಕೊಡಬೇಕು ಅಂತ ಮಾಡಿದ್ವಿ. ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಈವನ್ ಅದರ್ ಉಮೆನ್ ಆಲ್ಸೋ. ಸೊ ಹೀಗೆ ನಾವು ಇವತ್ತು ಕರ್ನಾಟಕದಲ್ಲಿ ಬಹಳ ಜನ ಈಗ ನಡೆದಬಹುದರಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರಿಗೆ ಲೈಫ್ ಗ್ಯಾರಂಟಿ ಕೊಟ್ಟವ್ರೆ ಕ್ಯಾರಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ, ರಾಜ್ಯ ದಿವಾಳಿ ಆಗ್ಬಿಡ್ತದೆ ಅಂತ. ಅವ್ರು ಕೊಟ್ಟಿರೋ ಭರವಸೆಗಳು ಏನಾಗ್ತದೆ? ಹಾಗಾದ್ರೆ ಇವತ್ತು 56,000 ಕೋಟಿ ಹಸಿರು ಮತ್ತು ಬಡ್ಡಿ ಕಟ್ಟಬೇಕಲ್ಲ, ಎಲ್ಲಿಂದ ಕೊಡ್ತಾ ಇದ್ದಾರಂತೆ?
ಮುಖ್ಯಮಂತ್ರಿ ಸಾವಿರ ಕೋಟಿ ಹಾಕ್ಬೇಕಾದ್ರೆ ನಾನು ಮುಖ್ಯಮಂತ್ರಿ ಆಗಿರೋವರಿಗೆ ರಾಜ್ಯದ ಮೇಲಿದ್ದಂತ ಸಾಲ ಸ್ವಾತಂತ್ರ್ಯ ಬಂತಳಿಂದ 2,42,000 ಕೋಟಿ ಈ 5 ವರ್ಷದಲ್ಲಿ 5,64,000 ಕೋಟಿ ಆಗಿದೆ. 3,22,000 ಕೋಟಿ ಸಾಲ ಮಾಡಿದ್ದಾರೆ. ರಾಜ್ಯ ಉಳಿತದ ನೀವು ಅದನ್ನು ಕಡಿಮೆ ಮಾಡಿ ಸಾಲ ತಗೊಳ್ಳಿ. ಇವತ್ತು 78,79,000 ಕೋಟಿ ಸಾಲ ಮಾಡ್ತಕ್ಕಂಥದ್ದಿಲ್ಲ, ಕಡಿಮೆ ಮಾಡಿ, ಟ್ಯಾಕ್ಸ್ ವಸೂಲು ಜಾಸ್ತಿ ಮಾಡಿ, ಅದನ್ನು ಅಭಿವೃದ್ಧಿ ಕಡೆಗೆ ಉಪಯೋಗಿಸಿ. ಇವೇನು 56,000 ಕೋಟಿ ಸಾಲ ತೀರಿಸೋದು ಅಸೆಟ್ ಕ್ರಿಯೇಷನ್. ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಹಣಕಾಸಿನ ಪರಿಸ್ಥಿತಿ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ. ನಾನು 12 ಬಜೆಟ್ಗಳನ್ನು ಮಂಡಿಸಿದ್ದೀನಿ. ಐ ನೋ ದಿ ಕರ್ನಾಟಕ ಫೈನಾನ್ಷಿಯಲ್ ಪೊಸಿಷನ್. ನಾನು ಹೇಳ್ತೀನಿ, ಐ ಗ್ಯಾರಂಟಿ ನಾವೇನು ಹೇಳಿದ್ದೀವಿ ಮತ್ತೆ ಈ ಮ್ಯಾನಿಫೆಸ್ಟೋದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದೀವಿ ಎಲ್ಲ ಭರವಸೆಗಳನ್ನು ಕೂಡ ಚಾಚೂ ತಪ್ಪದೇ ಜಾರಿ ಮಾಡ್ತೀವಿ. 5 ಗ್ಯಾರಂಟಿಗಳಂತೂ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ತೀರ್ಮಾನ ಮಾಡಿ ಜಾರಿ ಕೊಡುತ್ತೇವೆ. ನರೇಂದ್ರ ಮೋದಿ ಅವರೇ, ಜನರಿಗೆ ತಪ್ಪು ಹೇಳಕ್ ಹೋಗ್ಬಿಡಿ, ತಪ್ಪು ಮಾಹಿತಿ ಕೊಡಕ್ ಹೋಗ್ಬೇಡಿ, ಗೊತ್ತಿದ್ದ ಸುಮ್ಮನೆ ಇದ್ಬಿಡಿ. ಅದರಿಂದ ಈ ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ತೇನೆ, ಬಿಜೆಪಿ ಅವ್ರ ಮಾತುಗಳನ್ನ ಕೇಳಕ್ ಹೋಗ್ಬೇಡಿ. ಸುಳ್ಳು ಹೇಳ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆ ಕಟ್ಟಿಸಿದೆ. ಇವ್ರು ಯೋಗ್ಯತೆ ಒಂದು ಮನೆ ಹೊಸದ ಮಂಜೂರು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. 10 ಕೆಜಿ ಅಕ್ಕಿ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. 7 ಕೆಜಿ ಕೊಟ್ಟವರಿಗೆ 10 ಕೆಜಿ ಕೊಡಕ್ಕಾಗಲ್ವ? ವೆರಿ ಸಿಂಪಲ್. ಇನ್ನೊಂದು 2,000 ಕೋಟಿ ಜಾಸ್ತಿ ಆಗುತ್ತೆ. 7 ಕೆಜಿ ಕೊಡುವಾಗ 4,500 ಕೋಟಿ ಆಗಿತ್ತು. 10 ಕೆಜಿ ಕೊಟ್ಟರೆ ಇನ್ನೊಂದು 2,000 ಕೋಟಿ ಜಾಸ್ತಿ ಆಗುತ್ತೆ. ಕರ್ನಾಟಕದ ಬಜೆಟ್ 3,10,000 ಕೋಟಿ, ಪ್ರತಿ ವರ್ಷ 30,000 ಕೋಟಿ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆಯ್ತಾ ಆಯ್ತಾ, ದುಡ್ಡಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇಟ್ ಇಸ್ ವೆರಿ ಸಿಂಪಲ್. ಒಂದು ಕಮಿಟೆಡ್ ಎಕ್ಸ್ಪೆಂಡಿಚರ್ ನ ಕಡಿಮೆ ಮಾಡಬೇಕು, ಡೆವಲಪ್ಮೆಂಟ್ ಗೆ ಹೆಚ್ಚು ಅದನ್ನ ಹಣ ಬರೋದಿದೆ ಮಾಡಬೇಕು. ಜನರ ಹತ್ರ ದುಡ್ಡಿದ್ರೆ ತಾನೆ ಕುಡ್ಕೊಳಕ್ ಹೋಗೋದು ಮಾರುಕಟ್ಟೆಗೆ, ಟ್ಯಾಕ್ಸ್ ಬರೋದು ರಾಜ್ಯಕ್ಕೆ. ಕೊಡ್ಕೊಳ್ಳೋ ಶಕ್ತಿನೇ ಇಲ್ಲದೆ ಹೋದ್ರೆ ಎಲ್ಲಿಂದ ಬರ್ತದೆ? ಅದರಿಂದ ನಮ್ಮ ಎಲ್ಲ ಮ್ಯಾನಿಫೆಸ್ಟೋನಲ್ಲಿ ಎಲ್ಲ ಲೆಕ್ಕಾಚಾರ ಹಾಕಿ ಚರ್ಚೆ ಮಾಡಿ ಇದು ಸಾಧ್ಯನಾ ಇಲ್ವಾ ಅಂತ ಹೇಳಿ ಮಾಡಿರೋದು ಅಂತಕ್ಕಂಥದ್ದನ್ನ ಪಾಪ ನರೇಂದ್ರ ಮೋದಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಡೋಂಟ್ ಮಿಸ್ಲೀಡ್ ದಿ ಪೀಪಲ್ ಆಫ್ ಕರ್ನಾಟಕ ಮಿಸ್ಟರ್ ನರೇಂದ್ರ ಮೋದಿಜಿ. ಯು ಡೋಂಟ್ ನೋ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಕರ್ನಾಟಕ. ಥ್ಯಾಂಕ್ ಯು.